ಪ್ರಾಯ ಉಂಟು ಹಾಗೆ ಓಡ್ತಾ ಇದ್ದೀಯ ಕುದುರೆ ಹಾಗೆ ಸುಮ್ಮನೆ ನೀವು ನನ್ನ
ವರ್ಷಕ್ಕೆ ಎರಡು ಬಾರಿ ಮಾತ್ರ ಬರ್ತದೆ ಅಂತ ಹೇಳಿ, ಒಮ್ಮೆ ಬಂದ್ರೆ ಆರು ತಿಂಗಳವರೆಗೆ ಇರ್ತದೆ ಅಂತ ಹೇಳಿ. ಹೌದು ಸರಿ ಹೇಳಿದ್ದಾರೆ, ನಿಮ್ಗೆ ಅಷ್ಟ ಆಗ್ಲಿಲ್ಲ ಅಷ್ಟೇ. ಏನು ವರ್ಷಕ್ಕೆ ಬರುವುದು ಎರಡೇ ಬಾರಿ, ಮಮ್ಮಿ ಬಂದ್ರೆ ಆರು ತಿಂಗಳು ಮುಗಿಯುವುದಿಲ್ಲ. ಹೌದು, ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು. ಸರಿ ಆಯ್ತಲ್ಲ, ಮುಗಿಯುವುದೇ ಇಲ್ಲ ಅಲ್ಲ. ಆದ್ರೂ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಏನು ಅದು ಹೋಗ್ತದೆ ಅಂತ ಹೇಳಿದ್ದಾರೆ. ಯಾವಾಗ ಅತ್ತಿ? ನಾನು ಹೋದಾಗ ಹೋಗ್ತದೆ. ಒಟ್ಟಿಗೆ ಸಹಾಯ ಪಿತ್ರ ಆಗುತ್ತೆ ಅಲ್ಲ, ಒಟ್ಟಿಗೆ ಹೋಗುದು. ಏನು ಏನ್ ಮಾಡುವ ಹೇಳು, ಹೊರಗಡೆ ಹೋಗ್ಬೇಕು, ಹೋಗಿ ಉಗಿಬೇಕು ಅಂತ ನಮ್ಗೆ ಗೊತ್ತಿರ್ತದೆ. ಆದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ಒಳಗೆ ಉಗಿಬಿಟ್ಟು ನೀವು ನೀವು ನಮ್ಮಂತ ಮುದುಕರನ್ನ ತಮಾಷೆ ಮಾಡ್ಬೇಡಿ. ನಾಳೆ ನಮ್ಮ ಪ್ರಾಯ ನಿಮ್ಗಾದ ನೀವು ಮಾಡುದು ಅದನ್ನೇ ಪ್ರತಿಯೊಬ್ಬರಿಗೂ. ಹೌದು, ಅದು ಹಾಗೆ ಅಲ್ವಾ? ಆ ನೋಡು, ಹಣ್ಣೆಲೆ ಉದುರುವಾಗ ಕಾಯಿ ಎಲ್ಲ ಕೇಳ್ತದೆ. ಅದಿಲ್ಲ ಅಕ್ಕಿ, ನಾವು ಉದುರುವುದಿಲ್ಲ ಅಂತ ಹೇಳಿ. ಹಣ್ಣ ಅಂದ್ರೆ ಇದು ಉದುರುವುದೇ ಮೊದ್ಲಲ್ಲಿ ಹೇಗೆ ಗೊತ್ತುಂಟ? ಈ ತೆಂಗಿನಕಾಯಿ ಉಂಟು, ಹಳತ್ತಾದ್ಮೇಲೆ ಬೀಳುತ್ತಿತ್ತು, ಈಗಲ್ಲ ಬೀಳೆ ಎಲ್ಲ ಬೀಳಿ ಶುರುವಾಗಿ. ಕಾಲ ಬದ್ದಾಗಿದೆಯಲ್ಲ, ರೋಗ ಬಾಧಿಸಿರಬಹುದು. ಹಾಗಾಗಿ ಹೇಳ್ಬಹುದು, ಹಾಗಾಗಿ ಕೂಡುದಿಲ್ಲ, ನಡೀಲಿಕ್ಕಾಗುದಿಲ್ಲ, ನಿತ್ರಾಣ ಉಪವಾಸ ಅಂತ ಹೇಳ್ತೀರಲ್ಲ. ಹೌದು, ಪ್ರಾಚಾರವೇ.
ಅಂತ ಆದ್ರೂ ಒಂದು ಕೆಲಸ ಮಾಡ ಅಮ್ಮ ನನ್ನ ಕೈ ಹಿಡಿತೀಯ ಹಿಡಿದ್ರೆ ನನ್ನ ಕೈ ಹಿಡಿತೀಯ ನಾನು ನೋಡಿ ಬರ್ತೇನೆ ಹೋದ್ರೆ ನನ್ನ ಪ್ರಾಯ ಹೇಗೆ ಹೇಳುತ್ತ
ಇನ್ನೊಬ್ಬರ ನೋವುಗಳನ್ನು ಶಮನಗೊಳಿಸುವ ನೀವು
ಹೋಗಿ ಪುನಸ್ಕಾರ ಮಾಡಿ. ನಿಮ್ಮನ್ನ ಹೋಗಿ ಕೇಳುವವರು ಯಾರಿದ್ದಾರೆ? ಮನೆಗೆ ಉಪನಯನ ಆಗ್ಲಿಲ್ವಾ? ಬಾಡಿ ಹಿರಿಯವಂತೆ ಹುಡುಗಿ ಹಿರಿಯವಳು ಹಾಗಾದ್ರೆ ಮದುವೆ ಆಗಿರ್ಬೇಕು. ಹೇಳಿ ಬ್ರಾಹ್ಮಣರೇ, ಮದುವೆ ಆಗಿದ್ಯಾ? ಮದುವೆ ಆಗಿಲ್ಲ. ಮಾಡಿಸದೆ ಮದುವೆ ಆಗುದಿಲ್ಲ ಅಲ್ಲ, ಮದುವೆ ಆಗದೆ ಇರೋದಕ್ಕೆ ಸಮಸ್ಯೆ ಏನು ಅಂತ? ಸಮಸ್ಯೆ ಬೇಕಲ್ಲ, ಈಗಲ್ಲ ಅಂದ್ರೆ ಖರ್ಚು ಮಾಡಲಿ, ಹಣ ಬೇಡುವ. ಅಯ್ಯೋ, ಹಣದ ತಾಮತ್ತೆ ಇಲ್ಲಿ ನೀವು ಇದ್ದೀರಿ. ಭಾಗ್ಯ ದೇವತೆ ನಿಮ್ಮ ಮನೆಯ ಬಾಗಿಲಿನಲ್ಲಿ ನಿಂತಿದ್ದಾಳೆ. ಹೌದಪ್ಪ, ದರಿದ್ರ ಲಕ್ಷ್ಮಿ ಬಂದಿದ್ದಾಳೆ. ಯಾರು ಗೊತ್ತಾಗಿಲ್ಲ ಅಷ್ಟೇ. ಈಗ ಒಂದು ಸುವರ್ಣ ಅವಕಾಶ. ಏನು? ನೀವು ನನ್ನನ್ನು ಸಾಮಾನಗರಿಯವರಿಗೆ ಮುಟ್ಟಿಸಿದ್ದೇ ಹೌದು ಅಂತಾದ್ರೆ ನಿಮಗೆ ನಾನು 1,00,000 ಹೊಂದು ಕೊಡ್ತೀನಿ. ಕನಸಲ್ಲ ಅಲ್ಲ, ಎಚ್ಚರದಲ್ಲೇ ಇದ್ದೆ. ಹ್ಮ್,